ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ವೀಕ್ಷಕರೇ, ಅಪ್ಪು ಅಪ್ಪು ಬರೀ ಹೆಸರಲ್ಲ, ಅದೊಂದು ಎಮೋಷನ್ ಅಂತ ಇಡೀ ರಾಜ್ಯ ಅಲ್ಲ ಇಡೀ ದೇಶವೇ ನೋಡಿದೆ. ಇವತ್ತು ಎಲ್ಲರೂ ಕೂಡ ನಿರೀಕ್ಷೆಯಿಂದ, ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಗಂಧದ ಗುಡಿ ಟ್ರೇಲರ್ ರಿಲೀಸ್ ಆಗೇ ಬಿಡ್ತು. ಹೇಗಿದೆ ಟ್ರೈಲರ್ ಅಂತ ಕೇಳುವವರಿಗಂತೂ ಪದಗಳೇ ಬರ್ತಾ ಇಲ್ಲ. ಯಾಕಂದರೆ ಎಲ್ಲರೂ ವಾವ್ ಅಂತಿದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ಆ ಟ್ರೈಲರ್ನಲ್ಲೇ ಕಳೆದು ಹೋಗೋಣ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಆಗಿ ಅಲ್ಲ, ಪುನೀತ್ ರಾಜ್ಕುಮಾರ್ ಆಗಿ ಕಾಣಿಸ್ಕೊಂಡಿರೋದು ವಿಶೇಷ ಅಂತ ಹೇಳ್ಬೋದು. 2021 ಅಕ್ಟೋಬರ್ 29 ತಾರೀಕು ಅಪ್ಪುವನ್ನು ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ. ಈ ಕಾರಣಕ್ಕೆ ಈ ವರ್ಷ ಅಕ್ಟೋಬರ್ 28 ತಾರೀಕಿನಂದು, ಅವತ್ತಿನ ದಿನಾನೇ ಗಂಧದ ಗುಡಿ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ತಯಾರಿ ನಡೆದಿದೆ. ಕರುನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಕೂಸು ಗಂಧದ ಗುಡಿ ಸಾಕ್ಷ್ಯ ಚಿತ್ರ ಈಗಾಗಲೇ ಟ್ರೇಲರ್ ಬಿಡುಗಡೆ ಆಗಿದೆ. ಬಹಳ ಜನ ನಿರೀಕ್ಷೆಯಿಂದ, ಕಾತರದಿಂದ, ಕುತೂಹಲದಿಂದ ಕಾಯ್ತಾ ಇದ್ರು. ಕರ್ನಾಟಕದ ಕಾಡನ್ನ ಉಳಿಸಿ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಸಂದೇಶದ ಮರುಜನ್ಮವೇ ಹೊಸ ಗಂಧದ ಗುಡಿಯ ಸಾರಾಂಶ. ವಿಶೇಷ ಅಂದ್ರೆ ಇಲ್ಲಿ ನೀವು ಪವರ್ ಸ್ಟಾರ್ ಅವರನ್ನ ಕಾಣುವುದಿಲ್ಲ, ಬದಲಾಗಿ ಪುನೀತ್ ರಾಜ್ಕುಮಾರ್ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸಾಕ್ಷ್ಯ ಚಿತ್ರವನ್ನ ನಿರ್ದೇಶಿಸಿರೋದು ವೈಲ್ಡ್ ಕರ್ನಾಟಕ ಖ್ಯಾತಿಯ ನಿರ್ದೇಶಕ ಅಮೋಘ ವರ್ಷ. ವಿಶೇಷ ಅಂದ್ರೆ ಇದಕ್ಕೆ ಗಂಧದ ಗುಡಿ ಅನ್ನ ಹೆಸರಿದ್ರು ಕೇವಲ ಕಾಡುಗಳನ್ನ ಮಾತ್ರ ತೋರಿಸಲ್ಲ, ನದಿ, ಬೆಟ್ಟ, ಗುಡ್ಡಗಳು ಸೇರಿದಂತೆ ಇನ್ನೂ ಹಲವು ಮಾಹಿತಿಗಳನ್ನ ಹಂಚಿಕೊಳ್ಳಲಾಗಿದೆ. ಹಾಗೆಯೇ ಹೊಸ ಗಂಧದ ಗುಡಿಯ ಮತ್ತೊಂದು ವಿಶೇಷ ಅಂದ್ರೆ ಟ್ರೇಲರ್ ನೋಡ್ತಾ ಇದ್ದಂತೆ ನೀವು ಕೂಡ ಅದೇ ಜಾಗದಲ್ಲೇ ಹೋಗ್ತಾ ಇದ್ದೀರೇನೋ, ಆ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇದ್ದೀರೇನೋ, ಆ ನದಿ ಹರಿಯುವಂತಹ ಸಂದರ್ಭದಲ್ಲಿ ನೀವು ಅದರ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರೇನೋ ಅನ್ನೋ ಅನುಭವ ನೀಡುತ್ತೆ. ಅಷ್ಟು ಅತ್ಯದ್ಭುತವಾಗಿದೆ ಈ ಟ್ರೇಲರ್. ಛಾಯಾಗ್ರಹಣ ಅಂತೂ ಹೇಳೋ ಹಂಗೆ ಇಲ್ಲ. ಸೊ ಅಂತಹ ಅಮೇಝಿಂಗ್ ಛಾಯಾಗ್ರಹಣವನ್ನು ನೀವು ಕಾಣಬಹುದು. ಒಟ್ಟಿನಲ್ಲಿ ಈ ಹಿಂದೆ ಇದ್ದಂತಹ ನಿರೀಕ್ಷೆಯನ್ನು ಇಮ್ಮಡಿಗೊಳಿಸುವಂತೆ ಗಂಧದ ಗುಡಿ ಟ್ರೇಲರ್ ಬಿಡುಗಡೆಯಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ರು. ಹೊಸ ಹೊಸ ಆಲೋಚನೆಗಳೊಂದಿಗೆ ಪ್ರೇಕ್ಷಕರ ಎದುರು ಬರೋ ಉದ್ದೇಶವನ್ನು ಇಟ್ಕೊಂಡಿದ್ರು. ಪಿ ಆರ್ ಕೆ ಪ್ರೊಡಕ್ಷನ್ಸ್ ಸ್ಥಾಪಿಸಿ ಹೊಸಬರಿಗೆ ಅವಕಾಶ ನೀಡೋ ಕೆಲಸವೂ ನಡೀತಾ ಇತ್ತು. ಇದೇ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಈ ಗಂಧದ ಗುಡಿ ಸಾಕ್ಷ್ಯ ಚಿತ್ರ ನಿರ್ಮಾಣ ಆಗ್ತಾ ಇತ್ತು. ಇದರ ಕೆಲಸಗಳು ಇನ್ನೂ ಬಾಕಿ ಇರುವಾಗಲೇ ಅವರು ಇಹಲೋಕ ತ್ಯಜಿಸಿದರು. ಈಗ ಈ ಡಾಕ್ಯುಮೆಂಟರಿ ರಿಲೀಸ್ಗೆ ರೆಡಿ ಇದೆ. ಗಣೇಶ ಚತುರ್ಥಿ ಅಂಗವಾಗಿ ಗಂಧದ ಗುಡಿಯ ಹೊಸ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು. ಪುನೀತ್ ಅವರು ಆನೆಯ ಜೊತೆ ನಿಂತಿದ್ರು. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಆ ಒಂದು ಪೋಸ್ಟರ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ ಟೀಸರ್ ಕೂಡ ಬಿಡುಗಡೆ ಮಾಡೋ ಮೂಲಕ ಸಾಕ್ಷ್ಯ ಚಿತ್ರದ ಮತ್ತೊಂದು ಝಲಕನ್ನ ತೋರಿಸಲಾಗಿದೆ. ಇನ್ನು ಇದೇ ತಿಂಗಳ 28 ತಾರೀಕಿನಂದು ಗಂಧದ ಗುಡಿಯನ್ನ ರಿಲೀಸ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಡಾಕ್ಯುಮೆಂಟರಿಗಳು OTT ಅಥವಾ ಯೂಟ್ಯೂಬ್ನಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಈ ಗಂಧದ ಗುಡಿಯನ್ನ ಪುನೀತ್ ಅವರ ಆಸೆಯಂತೆ ಚಿತ್ರಮಂದಿರದಲ್ಲೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಉತ್ತಮ ಬೆಂಬಲ ಸಿಗುವ ನಿರೀಕ್ಷೆ ಕೂಡ ಇದೆ. ಹಾಗಾದರೆ ತಡ ಯಾಕೆ? ಇನ್ನು ಯಾರೆಲ್ಲ ಟ್ರೇಲರ್ ಟೀಸರ್ ನೋಡಿಲ್ಲ, ಈ ಕೂಡಲೇ PRK ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ಟ್ರೇಲರ್ನ ನೋಡಿ ಕಣ್ ತುಂಬಿಕೊಳ್ಳಿ.